ನಾಯಕತ್ವವನ್ನು ಸಹ ಇಲ್ಲ. ನಾವು ಇವತ್ತು ಘಂಟಾ ಘೋಷವಾಗಿ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಧೈರ್ಯದಿಂದ ಎದೆ ಮುಟ್ಕೊಂಡು ನಾವು ತಂಗಡಿಯವರು ನಮ್ಮ ನಾಯಕರು ನಾವು ಜೈ ತಂಗಡಿಗೆ ಅಂತೇಳಿ ಎದೆ ತಟ್ಕೊಂಡು ಹೇಳ್ತೀವಿ. ಯಾಕಂದ್ರೆ ಅವರು ಈ ಕ್ಷೇತ್ರಕ್ಕೆ ಮಾಡಿದ ಅಭಿವೃದ್ಧಿ ಕೆಲಸಗಳು ಮತ್ತು ನಮ್ಮ ಕಾರ್ಯಕರ್ತರನ್ನಾಗಲಿ ಲೀಡರ್ನಾಗಲಿ ಎಲ್ಲರನ್ನೂ ಸಹ ವಿಶ್ವಾಸದಿಂದ ಪ್ರೀತಿಯಿಂದ ಕಾಣುವಂಥ ವ್ಯವಸ್ಥೆ ಅವ್ರ ಹತ್ರ ಇದೆ ಮತ್ತು ಡೌನ್ ಟು ಅರ್ಥ ಆಗಿದೆ. ಎಲ್ಲರ ಜೊತೆ ಬೆರೆತು ಕೆಲಸ ಮಾಡ್ತಾರೆ. ಹಿಂಗಾಗಿ ನಮಗೆ ನಮ್ಮ ನಾಯಕರ ಬಗ್ಗೆ ಹೆಮ್ಮೆ ಇದೆ. ಆದರೆ ನೀವು ಬಿ ಜೆ ಪಿಯಲ್ಲಿ ಕಣಿಗರಲ್ಲಿ ಯಾರು ನಾಯಕರು ಅನ್ನೋದು ನಿಮಗೆ ಗೊತ್ತಿಲ್ಲ ಸರಿಯಾಗಿ. ಇವತ್ತು ಮಾನ್ಯ ಮಾಜಿ ಶಾಸಕರ ವಿರುದ್ಧನೇ ಸ್ಥಳೀಯ ಬಿ ಜೆ ಪಿಯ 80% ಪದಾಧಿಕಾರಿಗಳು ಅವ್ರ ವಿರುದ್ಧ ಇದ್ದಾರೆ ಮತ್ತು ಸ್ಥಳೀಯ 80% ಬಿ ಜೆ ಪಿಯ ಕಾರ್ಯಕರ್ತರ ವಿರುದ್ಧವಾಗಿ ಅವರು ಪ್ರಸಾರ ನಡೆಸಿರುವವರು ನಿರ್ಣಯ ಕೈಗೊಳ್ತಿರ್ತಾರೆ. ನೀವು ನಿಜವಾಗ್ಲೂ ಹೋರಾಟ ಮಾಡಬೇಕಾಗಿರೋದು ನಿಮ್ಮ ಮಾಜಿ ಶಾಸಕರ ವಿರುದ್ಧನೇ ಹೋರಾಟ ಮಾಡಬೇಕು ಮತ್ತು ನೀವು ಹೋರಾಟ ಮಾಡಬೇಕಾಗಿರೋದು ಏನು ರಾಜ್ಯ ನಾಯಕರು ಭರವಸೆ ಕೊಟ್ಟು 40% ಹೆಮ್ಮೆ ತಿಂದು ಇವತ್ತೆಲ್ಲರೂ ಇಡೀ ರಾಜ್ಯದಾದ್ಯಂತ ಬಿ ಜೆ ಪಿ ಕಾರ್ಯಕರ್ತರು ಏನು ನಿರಾಶ್ರಿತರು ಮಾಡಿದಾರಲ್ಲ ಅವ್ರ ವಿರುದ್ಧ ನೀವು ಹೋರಾಟ ಮಾಡಬೇಕು. ಕಳೆದ 10 ವರ್ಷಗಳಿಂದ ಮೋದಿಯವರು ಕೇಂದ್ರದಲ್ಲಿ ಕೆಲಸ ಮಾಡಿ ಇವತ್ತು ಅವ್ರು ಬರೀ ವೈಫಲ್ಯಗಳು ಇಟ್ಕೊಂಡು ಯಾವುದು ವಿಷಯವನ್ನು ಇಟ್ಕೊಂಡು ನೀವು ಮತದಾರ ಮನೆಗೆ ಹೋಗ್ತೀರಿ. ನೀವೀಗ ಮೋದಿಯವರು ಏನು ಮಾಡಿದಾರೆ ಅಂತ ಹೋಗ್ತೀರಿ ನೀವು ಅದ್ರ ವಿರುದ್ಧವಾಗಿ ನೀವು ಹೋರಾಟ ಮಾಡಬೇಕಾಗಿ ವಿನಃ ಯಾವುದೋ ತಂಗಡಿಯವರು ಕಪ್ಪಳ ಮಕ್ಸು ಮಾಡೋದು ಮೋದಿ ಮೋದಿ ಅಂತ ಕಪ್ಪಳ ಮಕ್ಸು ಮಾಡೋದು ಸಣ್ಣ ವಿಚಾರಕ್ಕೆ ನೀವೆಲ್ಲ ನಿಮ್ಮ ಹತ್ರ ವಿಷಯಗಳೇ ಇಲ್ಲ. ಇವತ್ತು ಮತಗಟ್ಟೆಯಲ್ಲಿ ಅವ್ರ ವಿರುದ್ಧವಾಗಿ ಮತ ಚಲಾವಣೆ ಮಾಡೋದ್ರ ಮುಖಾಂತರ ಮಾಜಿ ಶಾಸಕರಿಗೆ ಮತ್ತು ಮಾಜಿ ಶಾಸಕರ ಪರವಾಗಿ ಓಟ್ಗಳಕ್ಕೆ ಹೋಗೋದಂಥ ಎಲ್ಲ ಕಾರ್ಯಕರ್ತರು ಮತಗಟ್ಟೆ ಮತ ಹಾಕೋದ್ರ ಕಪ್ಪಳ ಮೋಕ್ಷ ಮಾಡಿ ಅವ್ರನ್ನ ಈಗಾಗಲೇ ಕಳಿಸಿದರು. ಒಂದೇ ಲೋಕಸಭಾ ಚುನಾವಣೆಯಲ್ಲಿ ನೀವು ಪ್ರತಿ ಹಳ್ಳಿಗೂ ಹೋಗಿ ಪ್ರತಿ ಮನೆ ಮನೆಗೂ ಹೋಗಿ ಬಿ ಜೆ ಪಿ ಮತದಾರರು ಯಾವ ಮನೆಗಳು ಅಂತ ನೀವು ಏನು ಗುರುತು ಮಾಡ್ಕೊಂಡಿದ್ದಲ್ಲ ಅದೇ ಮನೆಗಳಿಗೂ ಹೋಗಿ ನೀವು ಓಟ್ ಕೇಳಕ್ಕೆ ಹೋಗಿದೆ ಲೋಕಸಭಾ ಚುನಾವಣೆಗೆ. ನಿಮಗೆ ಮತ್ತೆ ಸಹ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಮತಗಟ್ಟೆ ಮತ ವಿರುದ್ಧ ಚಲೋ ಕಪ್ಪಳ ಮೋಕ್ಷ ಮಾಡ್ತಾರೋ ಅದೇ ಕಪ್ಪಳ ಮೋಕ್ಷ ಮತ್ತಿದ್ದ ಚುನಾವಣೆಯಲ್ಲಿ ಮತದಾರರು ನಿಮಗೆ ಮಾಡ್ತಾರೆ ಅನ್ನೋದನ್ನು ನಾನು ಈ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ.